डीसीसी बैंक वतियिंद रैतरु हागू महिळेयरिगे साल नीडुव निट्टिनल्लि दोम्मसंद्र ग्रामद अर्ह फलानुभविगळिगे मने मनेगू तेरळि एटीएम कार्डुगळन्नु वितरणे माडलायितु। डीसीसी बैंक न निर्देशक हागू संघद अध्यक्षराद एमसी नीलकंठे गौड़ मातनाडि दोम्मसंद्र व्यवसाय सेवा सहकार संघद मूलक डीसीसी बैंक वतियिंद रैतरिगे बेळे सालवागि 103 फलानुभविगळिगे 1 कोटि 56 लक्ष हागू 530 महिला संघद सदस्यरिगे 2 कोटि 65 लक्ष सालवन्नु अवर खातेगळिगे जमा माडलागिदे। ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ದೃಷ್ಟಿಯಿಂದ ಸ್ವಯೋದ್ಯೋಗ ಕೈಗೊಳ್ಳಲು ಶೂನ್ಯ ಬಡ್ಡಿ ದರದಲ್ಲಿ 3 ಲಕ್ಷದವರೆಗೆ ಸಾಲ ನೀಡುತ್ತಿದ್ದು ಅದರಂತೆ ರೈತರು ವಿವಿಧ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗುವ ನಿಟ್ಟಿನಲ್ಲಿ ಬಡ್ಡಿ ರಹಿತ 1 ಲಕ್ಷ ಸಾಲ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ। ಇವತ್ತು ದಿವಸ ನಮ್ಮ ದಮ್ಚಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖ್ಯನ ಕೆಸಿಸಿ ಸಾಲ ಅಂದ್ರೆ ಕೃಷಿ ಸಾಲ ರೈತರಿಗೆ ಕೊಡ್ತಾರೆ। ಇದು ಏನಾಗಿದೆ ನಮ್ಮ ದಮ್ಮಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ 177 ಜನ ರೈತರಿಗೆ 1 ಕೋಟಿ 95 ಲಕ್ಷ ಎನ್ಸಿಎಲ್ ಮಾಡಿದ್ವಿ। ಅದರಲ್ಲಿ ಇವತ್ತು ದಿವಸ ಹಣ ಕೊಡ್ತಾ ಇರತಕ್ಕಂತದ್ದು 1 ಕೋಟಿ 5 ಲಕ್ಷ ಕೃಷಿ ಸಾಲ ಅಂತ ಕೊಡ್ತಾ ಇದ್ದೀವಿ। ಅದರ ಜೊತೆಗೆ 2 ಕೋಟಿ 60 ಲಕ್ಷ ಮಹಿಳಾ ಸಂಘಕ್ಕೆ ಕೊಡ್ತಾ ಇದ್ದೀವಿ। अगर सुमार 3 कोटि 75 लक्ष साल वितरणा कार्यक्रम ना साल वितरणा कार्यक्रम नम आडळित मंडळी ऐनो इर जो दौड़ बृहदाकार कार्यक्रम रूप से नमी करण बिड़ता ऐन देश बेरे राज्य राष्ट्रीय नम जिले कूड़ा अल्ले मुंजाग्रते क्रम तक ना आडळित मंडळी ಇವತ್ತು ಆ ಕಾರ್ಯಕ್ರಮವನ್ನು ರದ್ದು ಮಾಡಿ ಮನೆ ಬಾಗಿಲಿಗೆ ಸಾಲ ಮಹಿಳಾ ಸಂಘಕ್ಕೆ ಸಾಲ ವಿತರಣೆ ಮಾಡೋಣ ಅಂತ ಹೇಳಿದ್ವಿ। ಇಲ್ಲಿ ಇವತ್ತು ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ನಮ್ಮ ಕೃಷಿಕರಿಗೆ ಸಾಲ ನೀಡತಕ್ಕಂತದ್ದು ಬಹುಶಃ ನಿಮಗೆಲ್ಲರಿಗೂ ಗೊತ್ತು ಏನು ಈ ಸಂಘಗಳಿತ್ತು ಈ ಸಂಘಗಳು ಮೊದಲು ಅಕ್ಕಿ ಕೊಡೋದು ಸಕ್ಕರೆ ಕೊಡೋದು ಕಿರೋಸಿನ್ ಆಯಿಲ್ ಕೊಡೋದು ಅಪ್ಪಿ ತಪ್ಪಿ ಕೊಟ್ರೆ ಸ್ವಲ್ಪ ಗೊಬ್ಬರಕ್ಕೆ ಸಾಲ ಕೊಡ್ತಾ ಇದ್ರು ಅಂತ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಬೃಹದಾಕಾರವಾಗಿ ಬೆಳೆದಿದೆ। ಯಾವುದೇ ಕಮರ್ಷಿಯಲ್ ಬ್ಯಾಂಕ್ಗೆ ಕಾಂಪೀಟ್ ಮಾಡುವಂತ ಒಂದು ಶಕ್ತಿ ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಬಂದಿದೆ। ಆ ನಿಟ್ಟಿನಲ್ಲಿ ಇವತ್ತು ಸಾಲ ವಿತರಣಾ ಕಾರ್ಯಕ್ರಮ ಕೂಡ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದೀವಿ। ಅದರ ಜೊತೆಗೆ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಯೊಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕಾಂಪೀಟ್ ಮಾಡುವ ರೀತಿಯಲ್ಲಿ ಕಂಪ್ಯೂಟರೀಕರಣ ಮಾಡಬೇಕು ಅಂತ ಮಾಡಿದ್ರು। ಅದರಲ್ಲಿ ಭಾರತ ದೇಶದಲ್ಲೇ ನಮ್ಮ ಮುಳಬಾಗಿಲು ತಾಲೂಕು 26 ಏನು ಮಹಿಳಾ ನಮ್ಮ ಸಂಘಗಳಿದ್ದಾವೋ ವ್ಯವಸಾಯ ಸೇವಾ ಸಹಕಾರ ಸಂಘಗಳು 26 ಕಂಪ್ಯೂಟರೀಕರಣ ಆಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇವತ್ತು ಮುಳಬಾಗಿಲು ತಾಲೂಕು। ಇದನ್ನು ನಾನು ಬಹಳ ಸಂತೋಷದಿಂದ ಮತ್ತು ರೈತರು ನಾವು ಕೆಲಸ ಮಾಡೋ ನಿಟ್ಟಿನಲ್ಲಿ ರೈತರಿಗೆ ಹತ್ತಿರ ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ। ಅದೇ ರೀತಿಯಾಗಿ ಬೇರೆ ಕಡೆ ಕೂಡ ಆಗಬೇಕು ಯಾಕಂತಂದರೆ ಇವತ್ತು ನಮ್ಮ ದೇಶದ ಜೀವನ ಅಡಿ ಯಾರು ಅಂತಂದರೆ ರೈತರೇ।